ಸರ್ ಈಗ 27ಕ್ಕೆ ಏನಾದರೂ ಅಮಿತ್ ಶಾ ಅವರ ಕಾರ್ಯಕ್ರಮ ಚಿತ್ರದುರ್ಗ ಜಿಲ್ಲೆಗೆ ಇದೆಯಾ 24 ಅಥವಾ 27ಕ್ಕೆ ಇನ್ನ ಏನು ಕನ್ಫರ್ಮ್ ಆಗಿಲ್ಲ ಅವರು ಬಹಳಷ್ಟು ಪ್ರಪೋಸಲ್ಸ್ ಹೋಗಿದೆ ಅವರು ಡೇಟ್ ನೋಡಿಕೊಂಡು ಫೈನಲ್ ಮಾಡ್ತಾರೆ ಶಿವಮೊಗ್ಗ ಡಿಸಿ ಕಚೇರಿ ಮೇಲೆ ಯುವಕನೋರ್ವ ಅಜಾನ್ಕ್ ಹೋಗಿ ಒಂದು ಉದ್ಘಾಟನ ಶಿವಮೊಗ್ಗ ಡಿಸಿ ಕಚೇರಿ ಮೇಲ್ಗಡೆ ಯುವಕನೋರ್ವ ಅಜಾನ್ಕ್ ಹೋಗಿ ಉದ್ಘಾಟನ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಹಿಂದೆ ಅತಂತ್ರರಾಗಿದ್ದಾರೆ ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ಏನನ್ನ ನಾನು ಆಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅದು ಆಂತರಿಕ ವಿಚಾರ ಸರ್ ಈಗ ಅಡಿಕೆ ಬೆಳೆಗೆ ಸಂಬಂಧಪಟ್ಟಂಗೆ ಬಹಳ ಸರಿ ಪ್ರಪೋಸಲ್ ಇಲ್ಲಿ ರೈತರ ಒತ್ತಾಯ ಇದೆ ಏನಂದ್ರೆ ಹನಿ ನೀರಾವರಿ ಯೋಜನೆಗೆ ಸೇರಿಸಬೇಕು ತೋಟಗಾರಿಕೆ ಇಲಾಖೆ ಅಡಿಕೆ ಇದು ಬಯಸಿ ಸಾಕಷ್ಟು ಯೋಜನೆ ಹನಿ ನೀರಾವರಿ ಈಗಾಗಲೇ ತೋಟಗಾರಿಕೆಯಲ್ಲಿ ಇದೆ ಎಸ್ಸಿ ಎಸ್ಟಿ ಜನಾಂಗಕ್ಕೆ 100% ಸಬ್ಸಿಡಿ ಕೊಡ್ತಾ ಇದೆ 90% ಕೊಡ್ತಾ ಇದೆ ಅಡಿಕೆ ಬೆಳೆ ಕೊಡ್ತಾ ಇಲ್ಲ ಯಾವುದೇ ತೋಟಗಾರಿಕೆಗೂ ಎಲ್ಲದಕ್ಕೂ ಕೊಡ್ತೀವಿ ಅದು ತೋಟಗಾರಿಕೆಯಲ್ಲಿ ಅಡಿಕೆ ಸೇರಿದೆ 90% ಸಬ್ಸಿಡಿ ಕೊಡ್ತಾ ಇದ್ದೇವೆ ಜನರಲ್ ಅವರಿಗೆ ನಾನೇ 50% 75% ಮಾಡಿದ್ದೀನಿ ಅದರ ವ್ಯಾಪ್ತಿ ಹೆಚ್ಚು ಮಾಡೋದಕ್ಕೆ ಏನು ಬೇಕು ಎಲ್ಲ ಮಾಡ್ತೀವಿ ಅದಕ್ಕೆ ಅಡಿಕೆಗೂ ಕೂಡ ಅದು ಕೊಡೋದಕ್ಕೆ ಎಲ್ಲ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀವಿ ನಗರ ಸ್ಥಳೀಯ ಸಂಸ್ಥೆಗಳ ನೀರ ಗಂಟಿಗಳು ಮತ್ತೆ ಸ್ವಚ್ಛತಾಗಾರರು ನಾಳೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮಗೆ ಸರ್ಕಾರದಿಂದ ಸಂಬಳ ಕೊಡ್ರಿ ಅಂತ ಹೇಳ್ಬಿಟ್ಟು ನೋಡೋಣ ಎಲ್ಲ ಬಹಳ ಜನ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಒಂದೇ ನಿಮಿಷ ನೀರ ಗಂಟಿಗಳ ಸಮಸ್ಯೆ ನನಗೆ ಗೊತ್ತಿದೆ ಕರೆದು ಮಾತಾಡಿ ಬಗೆಹರಿಸ್ತೀನಿ